ಇವತ್ತು ನಾವು ಚಾಂಪರ್ ಪ್ರೋಗ್ರಾಮ್ ಅನ್ನ ನೋಡೋಣ ಇಲ್ಲಿ ನಮ್ಮ ವರ್ಕ್ ಪೀಸ್ ಡಯಾಮೀಟರ್ ತ್ರೀ ಹಂಡ್ರೆಡ್ ಲೆಂತ್ ಇದೆ ಡಯಾಮೀಟರ್ ಏಯ್ಟಿ ಏಟಿ ಡಯಾಮೀಟರ್ ಚಾಂಪರ್ ತ್ರೀ ಇಂಟು ಫಾರ್ಟಿ ಫೈವ್ ಚಾಂಪರ್ ಇದೆ ಇಲ್ಲಿ ಚಾಂಪರ್ ಅನ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಅನ್ನೋದನ್ನ ನಾನ್ ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಇಲ್ಲಿ ಒಂದು ಡ್ರಾಯಿಂಗ್ ಇದೆ ನೀವು ನೋಡ್ತಾ ಇರಬಹುದು ಇಲ್ಲಿ ನಾವು ಜಾಮಿಟ್ರಿ ಇಲ್ಲಿ ಇದನ್ನ ಯೂಸ್ ಮಾಡ್ತೀವಿ ಒಂದು ಸ್ಟ್ರೈಟ್ ಲೈನ್ ಈ ರೀತಿ ಲೈನ್ ಇದ್ರೆ ನಾವು ಒನ್ ಏಟಿ ಡಿಗ್ರಿ ಈ ತರ ಲೈನ್ ಇದ್ರೆ ನಾವು ನೈಂಟಿ ಡಿಗ್ರಿ ಇಲ್ಲಿ ನಾನು ಇನ್ನೆರಡು ಲೈನ್ ಗಳನ್ನ ಹಾಕಿದ್ದೀನಿ ಎಕ್ಸ್ಟ್ರಾ ನೀವು ನೋಡ್ತಾ ಇರಬಹುದು ಈ ಕಡೆ ಈ ಕಡೆ ಈ ರೀತಿ ಚಾಂಪರ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಈ ಡ್ರಾಯಿಂಗ್ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಪ್ರೋಗ್ರಾಮಿಂಗ್ ಮಾಡೋದಕ್ಕೆ ನಮಗೆ ಡ್ರಾಯಿಂಗ್ ಸಿಕ್ಕ್ರೆ ಅಲ್ಲಿ ಡ್ರಾಯಿಂಗ್ ಅಲ್ಲಿ ಅವರು ಮೆನ್ಶನ್ ಮಾಡಿರ್ತಾರೆ ಯಾವ ಕಡೆಗೆ ನಮಗೆ ಆಂಗಲ್ ಇದೆ ಅಂತ ಒನ್ ಏಟಿ ಡಿಗ್ರಿ ಈ ಲೈನ್ ಆದ್ರೆ ನಮ್ಗೆ ಈ ಕಡೆ ಚಾಂಪರ್ ಇದ್ರೆ ಈ ಕಡೆ ನಮ್ಗೆ ಆಂಗಲ್ ಅನ್ನ ಅವರು ಕೊಡ್ತಾರೆ ಈ ಕಡೆ ನೈಂಟಿ ಡಿಗ್ರಿ ಈ ಕಡೆ ಲೈನ್ ಗೆ ಟಚ್ ಆಗಿದ್ರೆ ನಮ್ಗೆ ಈ ಕಡೆಗೆ ಅವರು ಆ್ಯಂಗಲ್ ಅನ್ನು ಕೊಡ್ತಾರೆ ತರ್ಟಿ ಫೈವ್ ಅಂತ ನೈಂಟಿ ಡಿಗ್ರಿ ಈ ಕಡೆಗಿದ್ರೆ ಈ ಕಡೆ ತರ್ಟಿ ಫೈವ್ ಈ ಕಡೆ ಇದ್ರೆ ಈ ಕಡೆ ಸಿಕ್ಸ್ಟಿ ಈ ರೀತಿ ಅವರು ಮೆನ್ಷನ್ ಮಾಡಿರ್ತಾರೆ ನಮಗೆ ಡ್ರಾಯಿಂಗ್ ಅಲ್ಲಿ ನಾವು ಅದನ್ನ ನೋಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಒನ್ ಏಯ್ಟಿ ಡಿಗ್ರಿ ಈ ಕಡೆ ನಮಗೆ ಆಂಗಲ್ ಅನ್ನು ಕೊಟ್ರೆ ಫಾರ್ಟಿ ಫೈವ್ ಇರುತ್ತೆ ಒನ್ ಏಯ್ಟಿಲಿ ಮೈನಸ್ ಫಾರ್ಟಿ ಫೈವ್ ಮಾಡಬೇಕು ಅವಾಗ ನಮಗೆ ಒನ್ ತರ್ಟಿ ಫೈವ್ ಬರುತ್ತೆ ಔಟ್ ಸೈಡ್ ಏನಾದರೂ ಅವರು ನಮಗೆ ಆಂಗಲ್ ಅನ್ನು ಕೊಟ್ಟಿದ್ರೆ ತರ್ಟಿ ಫೈವ್ ನೈಂಟಿಗೆ ಪ್ಲಸ್ ಮಾಡಬೇಕು ತರ್ಟಿ ಫೈವ್ ಅನ್ನ ಒನ್ ಟ್ವೆಂಟಿ ಫೈವ್ ಆಗುತ್ತೆ ಈ ರೀತಿ ನೀವು ಉಳ್ದಿದ್ದೀನಲ್ಲ ಇಲ್ಲಿ ಡ್ರಾಯಿಂಗ್ ಮುಖಾಂತರ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಇಲ್ಲಿ ನಾವು ಚಾಂಪರ್ ನ ಒಂದು ಸಿಂಪಲ್ ಫಾರ್ಮುಲಾದ ಕ್ಯಾಲ್ಕುಲೇಟ್ ಮಾಡ್ತೀವಿ ರೀತಿ ಮಾಡ್ತೀವಿ ಅಂತ ಹಾಕಿದೀನಿ ಇಲ್ಲಿ ತ್ರೀ ಇಂಟು ಫಾರ್ಟಿ ಫೈವ್ ನಮ್ ಚಾಂಪರ್ ಇದೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ನಮಗೆ ತ್ರೀ ಇಂಟು ಫಾರ್ಟಿ ಫೈವ್ ಇಲ್ಲಿ ಎ ಬಿ ಮತ್ತೆ ಸಿ ಇಲ್ಲಿ ನಮ್ಗೆ ತ್ರೀ ಇಂಟು ಫಾರ್ಟಿ ಫೈವ್ ಅನ್ನೋದು ತ್ರೀ ಅನ್ನೋದು ಇಲ್ಲಿ ಸಿ ವ್ಯಾಲ್ಯೂ ಆಗಿರುತ್ತೆ ನಮ್ಗೆ ನಾವೀಗ ಬಿ ವ್ಯಾಲ್ಯೂ ಅನ್ನ ಕಂಡುಹಿಡಿಬೇಕು ಇಲ್ಲಿ ನೋಡಿ ನಾವು ಈ ರೀತಿ ಲೈನ್ ಹಾಕಿದ್ರೆ ಇಲ್ಲಿ ನಮ್ಗೆ ಅವರು ಸಿ ವ್ಯಾಲ್ಯೂ ಅನ್ನು ಕೊಟ್ಟಿದ್ದಾರೆ ಥ್ರೀ ಅಂತ ಥ್ರೀ ಇಂಟು ಫಾರ್ಟಿ ಫೈವ್ ಅಂದ್ರೆ ಇಲ್ಲಿ ಸಿ ಏನಿರುತ್ತೆ ವ್ಯಾಲ್ಯೂ ಆಗಿರುತ್ತೆ ನಾವು ಈ ವ್ಯಾಲ್ಯೂ ಅನ್ನ ಕಂಡಿಡಬೇಕಾಗುತ್ತೆ ಅದನ್ನ ನಾವು ಇಲ್ಲಿ ಫಾರ್ಮುಲಾ ಮುಖಾಂತರ ಕಂಡಿಡುತ್ತೀವಿ ನಮ್ಗೆ ಇಲ್ಲಿ ನೋಡಿ ಆಂಗಲ್ ಈ ರೀತಿ ಇದೆ ಅದಕ್ಕೋಸ್ಕರ ನಾವಿಲ್ಲಿ ಒನ್ ಇಂದ ಮೈನಸ್ ಮಾಡ್ತಾ ಇದೀವಿ ಇಲ್ಲಿ ಈ ಕಡೆ ನಮ್ಗೆ ಆಂಗಲ್ ಅನ್ನ ಕೊಟ್ಟಿದ್ದಾರೆ ಈ ಕಡೆ ನಮ್ಗೆ ಆಂಗಲ್ ಕೊಟ್ರೆ ನಾವೀಗ ಒನ್ ಏಟಿಯಲ್ಲಿ ಫಾರ್ಟಿ ಫೈವ್ ಮೈನಸ್ ಮಾಡಬೇಕಾಗುತ್ತೆ ಸಪೋಸ್ ನಿಮ್ಗೆ ಈ ಕಡೆ ಈ ರೀತಿ ಆಂಗಲ್ ಅನ್ನ ಕೊಟ್ರೆ ನಾವು ನೈಂಟಿಗೆ ತರ್ಟಿ ಫೈವ್ ಪ್ಲಸ್ ಮಾಡಬೇಕಾಗುತ್ತೆ ಡಿಗ್ರಿ ಆಗುತ್ತೆ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ ನಮಗೆ ಈ ರೀತಿ ಇದೆ ಫಾರ್ಟಿ ಫೈವ್ ಕೊಟ್ಟಿದ್ದಾರೆ ಒನ್ ಏಟಿ ಅಲ್ಲಿ ನಾವು ಮೈನಸ್ ಫಾರ್ಟಿ ಫೈವ್ ಮಾಡಬೇಕಾಗುತ್ತೆ ಎ ಬಿ ಮತ್ತು ಸಿ ಇಲ್ಲಿ ಸಿ ವ್ಯಾಲ್ಯೂ ಇದೆ ನಾವು ಬಿ ವ್ಯಾಲ್ಯೂ ಅನ್ನು ಕಂಡು ಇಲ್ಲಿ ಫಾರ್ಮುಲಾ ನೋಡಿ ಬಿ ಇಸ್ ಈಕ್ವಲ್ ಟು ಸಿ ಇಂಟು ಟ್ಯಾನ್ ಬಿ ಅಂತ ಇದು ನಿಮ್ಮ ಮೊಬೈಲ್ ಕ್ಯಾಲ್ಕುಲೇಟರ್ ಅಲ್ಲಿ ಇರುತ್ತೆ ತುಂಬಾ ಈಸಿಯಾಗಿ ನೀವು ಅಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಇಲ್ಲಿ ಬಿ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ ಎಷ್ಟಿದೆ ಅಂತ ಬ್ಲಾಂಕ್ ಇದೆ ಇಲ್ಲಿ ಸಿ ಸಿ ವ್ಯಾಲ್ಯೂ ನಮಗೆ ಗೊತ್ತಿದೆ ಸಿ ವ್ಯಾಲ್ಯೂ ತ್ರೀ ಇದೆ ತ್ರೀ ಇಂಟು ಟ್ಯಾನ್ ಫಾರ್ಟಿ ಫೈವ್ ತ್ರೀ ಅನ್ನೋದು ಸಿ ವ್ಯಾಲ್ಯೂ ಆಗಿರುತ್ತೆ ಇಲ್ಲಿ ಟ್ಯಾನ್ ಫಾರ್ಟಿ ಫೈವ್ ತ್ರೀ ಇಂಟು ಒನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ತ್ರೀ ಇಂಟು ಒನ್ ತ್ರೀ ಆಗುತ್ತೆ ಇಲ್ಲಿ ಬಿ ವ್ಯಾಲ್ಯೂ ನಮ್ಗೆ ತ್ರೀ ಆಗುತ್ತೆ ಅರ್ಥ ಆಯ್ತು ಅನ್ಕೊಂಡಿದೀನಿ ಬನ್ನಿ ಹಾಗಾದ್ರೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ನಮ್ಮ ಪ್ರೋಗ್ರಾಂ ನಂಬರ್ನ ಬರೀಬೇಕು ಓ ಟ್ರಿಪಲ್ ಜೀರೋ ತ್ರೀ ಎಂಡ್ ಆಫ್ ಬ್ಲಾಕ್ ಎಂಟರ್ ನೆಕ್ಸ್ಟ್ ನಾವಿಲ್ಲಿ ಇಲ್ಲಿ ಬರೀಬೇಕು जी जीरो जीरो जी ट्वेंटी वन जी नाइंटी जी ट्वेंटी एबल्यू जीरो ब्लॉक एंटर जी जीरो जीरो रैपिड ट्रैवल जी ट्वेंटी वन मिमीटर प्रोग्रामिंग जी नई अब मोड जी ट्वेंटी टू होंम पोजिशन यु जीरो मशनिंग जीरो पॉइंट नेक्स्ट नावि बरी जी फिफ्टी मैक्सीम स्पिडल स्पीड ये फोर थ

ನಮ್ಮ ಡಯಾಮೀಟರ್ ಏಯ್ಟಿ ಇದೆ ನಾವು ನಮ್ಮ ಟೂಲ್ ಅನ್ನ ಏಟಿ ಒನ್ಗೆ ತಗೊಂಡ್ ಬರಬೇಕು ಝೆಡ್ ಝೀರೋ ಪಾಯಿಂಟ್ ಜೀರೋ ಯಾಕಂದ್ರೆ ನಾವ್ ಇಲ್ಲಿ ಫೇಸಿಂಗ್ ಮಾಡಬೇಕು ಎಕ್ಸ್ ಮೈನಸ್ ಒಂದು ಇಲ್ಲಿವರೆಗೂ ಎಕ್ಸ್ ಮೈನಸ್ ಒಂದರವರೆಗೆ ನಾವಿಲ್ಲಿ ಫೇಸಿಂಗ್ ಮಾಡಬೇಕು ನೆಕ್ಸ್ಟ್ ನಾವಿಲ್ಲಿ ಬರೀಬೇಕು ಜಿ ಝೀರೋ ಒನ್ ಎಕ್ಸ್ ಮೈನಸ್ ಒನ್ ಪಾಯಿಂಟ್ ಝೀರೋ ಫೀಡ್ ರೇಟ್ ಜೀರೋ ಪಾಯಿಂಟ್ ಒನ್ ಎಂಡ್ ಆಫ್ ಬ್ಲಾಕ್ ಎಂಟರ್ ನೆಕ್ಸ್ಟ್ ನಾವು ನಮ್ಮ ಟೂಲ್ ಅನ್ನ ವಾಪಸ್ ತಗೊಂಡೋಗ್ಬೇಕು ನಾವು ಇಲ್ಲಿ ಟು ಟು ಎಮ್ ಎಮ್ ಕಟ್ ಮಾಡ್ತಿರೋದ್ರಿಂದ ಏಯ್ಟಿ ಮೈನಸ್ ಟು ಸೆವೆಂಟಿ ಏಟ್ ನಾವು ನಮ್ಮ ಟೂಲನ್ನು ಎಕ್ಸ್ ಸೆವೆಂಟಿ ಏಯ್ಟ್ಗೆ ತೊಗೊಂಡು ಹೋಗ್ಬೇಕು ಜಿ ಝೀರೋ ಜೀರೋ ಎಕ್ಸ್ ಸೆವೆಂಟಿ ಏಯ್ಟ್ ಪಾಯಿಂಟ್ ಝೀರೋ ಝಡ್ ಒನ್ ಪಾಯಿಂಟ್ ಝೀರೋ ಎಂಡ್ ಆಫ್ ಬ್ಲಾಕ್ ಎಂಟರ್ ನೆಕ್ಸ್ಟ್ ನಾವು ನಮ್ಮ ಟೂಲ್ ಇಲ್ಲದೆ ಸೆವೆಂಟಿ ಏಯ್ಟಲ್ಲಿ ಇವಾಗ ನಾವೀಗ ಝಡ್ ಮೈನಸ್ ಏಯ್ಟಿ ವರೆಗೆ ಕಟ್ ಮಾಡಬೇಕು ಜಿ ಝೀರೋ ಒನ್ ಝಡ್ ಮೈನಸ್ ಏಯ್ಟಿ ಪಾಯಿಂಟ್ ಝೀರೋ ಫೀಡ್ ರೇಟ್ ಝೀರೋ ಪಾಯಿಂಟ್ ಒನ್ ಎಂಡ್ ಆಫ್ ಬ್ಲಾಕ್ ಎಂಟರ್ ನೆಕ್ಸ್ಟ್ ನಾವು ನಮ್ಮ ಟೂಲನ್ನು ವಾಪಸ್ ತರಬೇಕು ಜಿ ಝೀರೋ ಝೀರೋ ಯು ಟೂ ಪಾಯಿಂಟ್ ಝೀರೋ ಝಡ್ ಒನ್ ಪಾಯಿಂಟ್ ಝೀರೋ ಎಂಡ್ ಆಫ್ ಬ್ಲಾಕ್ ಎಂಟರ್ ನಾವೀಗ ಝಡ್ ಮೈನಸ್ ಏಟಿ ಅವರಿಗೆ ಕಟ್ ಮಾಡಿದ ನಂತರ ಟೂ ಎಂ ಎಮ್ ಟೂಲ್ ಅನ್ನ ಮೇಲೆ ತಗೊಂಡು ವಾಪಸ್ ತಗೊಂಡು ಬರ್ತೀವಿ ನಂತರ ನಾವಿಲ್ಲಿ ಎಕ್ಸ್ ಸೆವೆಂಟಿ ಸಿಕ್ಸ್ಗೆ ನಮ್ಮ ಟೂಲನ್ನು ತರಬೇಕು ಜಿ ಝೀರೋ ಝೀರೋ ಎಕ್ಸ್ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಝೀರೋ ಎಂಡ್ ಆಫ್ ಬ್ಲಾಕ್ ಎಂಟರ್ ಎಕ್ಸ್ ಸೆವೆಂಟಿ ಸಿಕ್ಸ್ ನಂತರ ನಾವು ಝಡ್ ಮೈನಸ್ ಏಟಿ ಅವರಿಗೆ ಕಟ್ ಮಾಡಬೇಕು

ಝಡ್ ಮೈನಸ್ ಏಟಿ ಪಾಯಿಂಟ್ ಝೀರೋ ಫೀಡ್ ರೇಟ್ ಟೂಲ್ ನಾಪಸ್ ತಗೊಂಡು ಬರಬೇಕು ಜಿ ಝೀರೋ ಝೀರೋ ಯು ಟೂ ಪಾಯಿಂಟ್ ಝೀರೋ ಎಂಡ್ ಆಫ್ ಬ್ಲಾಕ್ ಎಂಟರ್ ನೆಕ್ಸ್ಟ್ ಇಲ್ಲಿ ನಾವು ಹೋಗಬೇಕು ಜಿ ಝೀರೋ ಝೀರೋ ಎಕ್ಸ್ ಸೆವೆಂಟಿ ಪಾಯಿಂಟ್ ಎಕ್ಸ್ಟಿಟ್ೀರೋ ಎಂಡ್ ಆಫ್ ಬ್ಲಾಕ್ ಎಂಟರ್ ನಮ್ಮ ಟೂಲ್ ಈಗ ಸೆವೆಂಟಿಯಲ್ಲಿ ನಾವು ತಗೊಂಡು ಬಂದಿದೀವಿ ನಂತರ ಝಡ್ ಮೈನಸ್ ಏಟಿ ಕಟ್ ಮಾಡಬೇಕು ಜಿ ಜೀರೋ ಒನ್ ಝಡ್ ಮೈನಸ್ ಪಾಯಿಂಟ್ ಜೀರೋ ಫೀಡ್ ರೇಟ್ ಪಾಯಿಂಟ್ ಒನ್ ಎಂಡ್ ಬ್ಲಾಕ್ ಎಂಟರ್ ನೆಕ್ಸ್ಟ್ ಇಲ್ಲಿ ಟೂಲ್ ನ ವಾಪಸ್ ತಗೊಂಡು ಬರಬೇಕು ಜಿ ಝೀರೋ ಜೀರೋ ಝೀರೋ ಝಡ್ ಒನ್ ಪಾಯಿಂಟ್ ಜೀರೋ ಎಂಡ್ ಆಫ್ ಬ್ಲಾಕ್ ಎಂಟರ್ ನಾವು ಇಲ್ಲಿ ಎಕ್ಸ್ ಸೆವೆಂಟಿ ಬಂದಿದ್ವಿ ನಂತರ ಇಲ್ಲಿ ಝಡ್ ಮೈನಸ್ ಏಟಿ ವರ್ಗ ಕಟ್ ಮಾಡಿದಿವಿ ನಮ್ಮ ಟೂಲ್ ಅನ್ನ ಈಗ ವಾಪಸ್ ತಗೊಂಡು ಬಂದಿದ್ವಿ ನೆಕ್ಸ್ಟ್ ನಾವಿಲ್ಲಿ ಚಾಂಪರ್ ಕಟ್ ಮಾಡಬೇಕು ಚಾಂಪರ್ ಯಾವ ರೀತಿ ಕಟ್ ಮಾಡ್ಬೇಕಂತ ನಾವು ಆಗ್ಲೇ ಕ್ಯಾಲ್ಕುಲೇಟ್ ಮಾಡಿದ್ವಿ ತ್ರೀ ಇಂಟು ಫಾರ್ಟಿ ಫೈವ್ ನಮ್ಮ ಚಾಂಪರ್ ವ್ಯಾಲ್ಯೂ ತ್ರೀ ಬಂದಿದೆ ಬಿ ವ್ಯಾಲ್ಯೂ ಈಗ ಒನ್ ಸೈಡ್ ಇಲ್ಲಿ ತ್ರೀ ಇದೆ ತ್ರೀ ಬಂದಿದೆ ಆಫ್ ಪೀಸ್ ಡ್ರಾಯಿಂಗ್ ನಾವು ಇಲ್ಲಿ ಪ್ರೋಗ್ರಾಂ ಮಾಡ್ತಾ ಇದೀವಿ ಆದ್ರೆ ನಮ್ಮ ಪ್ರೋಗ್ರಾಮ್ ನಾವು ಮಷಿನ್ ಅಲ್ಲಿ ಹಾಕಿದಾಗ ಸ್ಪಿಂಡಲ್ ರೋಟೇಟ್ ಹಾಕ್ಬೇಕಾದ್ರೆ ನಮ್ಮ ವರ್ಕ್ ಪೀಸ್ ಎರಡು ಸೈಡ್ಗೆ ನಮ್ಮ ಪ್ರೋಗ್ರಾಮ್ ಅಪ್ಲಿಕೇಬಲ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಒನ್ ಸೈಡ್ ತ್ರೀ ಇನ್ನೊಂದು ಸೈಡ್ ನಾವು ತ್ರೀ ತಗೋಬೇಕು ತ್ರೀ ಪ್ಲಸ್ ತ್ರೀ ಇಲ್ಲಿ ಸಿಕ್ಸ್ ಆಗುತ್ತೆ ಸೆವೆಂಟಿಯಲ್ಲಿ ನಾವು ಸಿಕ್ಸ್ ಮೈನಸ್ ಮಾಡಬೇಕು ಜಿ ಝೀರೋ ಜೀರೋ ಎಕ್ಸ್ ಸಿಕ್ಸ್ಟಿ ಫೋರ್ ಪ್ಲಸ್ ಸಿಕ್ಸ್ ಟೆನ್ ಆಗುತ್ತೆ ಸೆವೆಂಟಿ ಸೆವೆಂಟಿಯಲ್ಲಿ ನಾವು ಅನ್ನ ಮೈನಸ್ ಮಾಡ್ತಾ ಇದೀವಿ ಯಾಕಂದ್ರೆ ಈ ಸೈಡ್ ತ್ರೀ ಇದೆ ಈ ಸೈಡ್ ತ್ರೀ ಇದೆ ತ್ರೀ ಪ್ಲಸ್ ತ್ರೀ ಸಿಕ್ಸ್ ಮೈನಸ್ ಸೆವೆಂಟಿ ಸಿಕ್ಸ್ಟಿ ಫೋರ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಚಾಂಪರ್ನ ಕಟ್ ಮಾಡೋಣ ನಮ್ಮ ಟೂಲ್ ಈಗ ಎಲ್ಲಿದೆ ಈಗ ಚಾಂಪರ್ನ ಕಟ್ ಮಾಡಬೇಕು ಜಿ ಝೀರೋ ಒನ್ ಎಕ್ಸ್ಟಿಂಟ್ ಮೈನಸ್ ತ್ರೀ ಪಾಯಿಂಟ್ ಅಥವಾ ಇಲ್ಲಿ ಜಿ ಜೀರೋ ಒನ್ ಲೀನಿಯರ್ ಇಂಟರ್ಪೊಲೇಷನ್ ಎಕ್ಸ್ ಸೆವೆಂಟಿ ನಾವೀಗ ಎಕ್ಸ್ ಸಿಕ್ಸ್ಟಿ ಫೋರ್ ಅಲ್ಲಿ ಇದೀವಿ ಎಕ್ಸ್ ಸೆವೆಂಟಿ ವರೆಗೆ ನಾವು ಕಟ್ ಮಾಡಬೇಕು ಇಲ್ಲಿ ಝಡ್ ಮೈನಸ್ ತ್ರೀ ಝಡ್ ಇಲ್ಲಿ ನಾವು ಮೈನಸ್ ತ್ರೀ ವರೆಗೆ ಹೋಗ್ಬೇಕು ಇಲ್ಲಿ ನಾನು ಆಂಗಲ್ ಬರೆದಿದ್ದೀನಿ ಎ ಮೈನಸ್ ತರ್ಟಿ ಫೈವ್ ಅಂತ ಫೀಡ್ ರೇಟ್ ಜೀರೋ ಪಾಯಿಂಟ್ ಒನ್ ಇಲ್ಲಿ ನಾವು ಯಾವಾಗ್ಲೂ ಪ್ರೋಗ್ರಾಮ್ ಮಾಡಬೇಕಾರೆ ನಮ್ಗೆ ಚಾಂಪರ್ ಬಂದಾಗ ನಾವು ಯಾವಾಗ್ಲೂ ಇಲ್ಲಿ ಝಡ್ ಮೈನಸ್ ತ್ರೀ ಅಥವಾ ಝಡ್ ಮೈನಸ್ ಸಿಕ್ಸ್ ಈ ರೀತಿ ಬರೀಬಾರ್ದು ಯಾವಾಗ್ಲೂ ನಾವು ಆಂಗಲ್ ಅನ್ನೇ ಬರೀಬೇಕು ಎ ಒನ್ ತರ್ಟಿ ಫೈವ್ ಒನ್ ಫಾರ್ಟಿ ಎಷ್ಟು ಬರುತ್ತೆ ಅಷ್ಟು ಆಂಗಲ್ ಅನ್ನ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು ಝಡ್ ಮೈನಸ್ ತ್ರೀ ಫೋರ್ ಫೈವ್ ಈ ರೀತಿ ಬರೀಬಾರ್ದು ಯಾಕಂದ್ರೆ ಸಮ್ ಟೈಮ್ ಪ್ರೋಗ್ರಾಮ್ ಮಾಡಿದಾಗ ನಾವು ಅಲ್ಲಿ ಕಟ್ ಆಗ್ಬೇಕಾದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಒನ್ ಎಮ್ ಎಮ್ ಟೂ ಎಮ್ ಎಮ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಆದ್ರೆ ನಾವು ಆ್ಯಂಗಲ್ ಅನ್ನು ಬರೆದಾಗ ಎಕ್ಸಾಕ್ಟ್ ಪ್ರೋಗ್ರಾಮಿಂಗ್ ಬರುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಝೈಡ್ ಮೈನಸ್ ತ್ರೀ ಅನ್ನ ಬರೆಯೋದಿಲ್ಲ ಆ್ಯಂಗಲ್ ಅನ್ನ ಮೆನ್ಷನ್ ಮಾಡ್ತೀವಿ ನಾನು ಇಲ್ಲಿ ಫಸ್ಟ್ ಟೈಮ್ ಆದ್ರಿಂದ ನಿಮ್ಗೆ ನಾನು ಹೇಳ್ತಾ ಇದೀನಿ ನಿಮಗೆ ಗೊತ್ತಿರಲಿ ಅಂತ ಅಷ್ಟೇನೆ ನೆಕ್ಸ್ಟ್ ಇಲ್ಲಿ ನಮ್ಮ ಚಾಂಪರ್ ಕಟ್ ಆಗಿದೆ ನೆಕ್ಸ್ಟ್ ಟೂಲ್ ನ ವಾಪಸ್ ತಗೊಂಡು ಬರಬೇಕು ಜಿ ಝೀರೋ ಜೀರೋ ಯು ಟೂ ಪಾಯಿಂಟ್ ಪಾಯಿಂಟ್ ಜೀರೋ ಎಂಡ್ ಆಫ್ ಬ್ಲಾಕ್ ಎಂಟ್ ಟೂಲ್ ನ ವಾಪಸ್ ತಗೊಂಡು ಬಂದಾಯ್ತು ನಂತರ ಎಂ ಜೀರೋ ನೈನ್ ಕೂಲೆಂಟ್ ಆಫ್ ಜಿ ಝೀರೋ ಜೀರೋ ಜಿ ಟ್ವೆಂಟಿ ಏಟ್ ಯು ಜೀರೋ ಡಬ್ಲ್ಯೂ ಝೀರೋ ಜಿ ಜೀರೋ ಜೀರೋ ರಾಪಿಡ್ ಟ್ರಾವೆಲ್ಸ್ ಜಿ ಟ್ವೆಂಟಿ ಏಟ್ ರಿಟರ್ನ್ ಟು ಹೋಮ್ ಪೊಸಿಷನ್ ಯು ಜೀರೋ ಡಬ್ಲ್ಯೂ ಜೀರೋ ಮಷನಿಂಗ್ ಝೀರೋ ಪಾಯಿಂಟ್ಸ್ ಎಂ ಜೀರೋ ಫೈವ್ ಸ್ಪಿಂಡಲ್ ಸ್ಟಾಪ್ ಅಂಡ್ ಎಂ ತರ್ಟಿ ಪ್ರೋಗ್ರಾಂ ಎಂಡ್ ಅಂಡ್ ರಿವೈಂಡ್ ಇಲ್ಲಿ ನಮ್ಮ ಪ್ರೋಗ್ರಾಮ್ ಕಂಪ್ಲೀಟ್ ಆಗುತ್ತೆ ಇದು ನಿಮ್ಮ ಚಾಂಪರ್ ಪ್ರೋಗ್ರಾಂ ತುಂಬ ಈಸಿ ಮತ್ತೆ ಸಿಂಪಲ್ ಪ್ರೋಗ್ರಾಮ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ನಾವು ಚಾಂಪರ್ ಪ್ರೋಗ್ರಾಮ್ನ ಪ್ರಾಕ್ಟಿಕಲ್